ಹಲೋ ನನ್ನ ಪ್ರೀತಿಯ ವ್ಯೂವರ್ಸ್, ಗೇಮರ್ಸ್, ಸಪೋರ್ಟರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ? ಹೌದು, ವೀಡಿಯೋಗಳನ್ನ ತುಂಬ ದಿನ ಆಗಿತ್ತು ಅಪ್ಲೋಡ್ ಮಾಡಿ, ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಕ್ಕೇನಪ್ಪ ಅಂದರೆ, ಏನಿಲ್ಲ, ಅದು ಕಾಲೇಜ್ ಸ್ಟಾರ್ಟ್ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ಓದೋಣ ಅಂತ ಸ್ವಲ್ಪ ರಜದಲ್ಲಿ ಸ್ವಲ್ಪ ಮಜಾ ಮಾಡಿಬಿಟ್ಟಿದ್ದೀವಿ, ಈಗಾದರೂ ಓದೋಣ ಅಂತ ಸ್ವಲ್ಪ ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋಗೆ ಹೋಗೋಣ. ಇಲ್ಲಿ ಕಲಹರಿ ಮ್ಯಾಚು, ಕ್ಲಾಶ್ ಕ್ವಾಡ್ ರ್ಯಾಂಕಡ್ ಮ್ಯಾಚ್ ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಈಗ ಕೋಬ್ರಾ ಇವೆಂಟು, ಹೊಸ ಸ್ಕಿನ್ ಎಲ್ಲ ಬಿಟ್ಟಿದ್ದಾರಲ್ಲ, ಎಮೋಟೋ, ಡ್ರೆಸ್ಸು, ಸ್ಕಿನ್ನು ಯಾರ್ಯಾರು ತೊಗೊಂಡ್ರಿ ಅಂತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಾಗೆ ನಾನು ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ಏನಿಲ್ಲ. ನಾಕಾಗಿ ಒಂದು ಕಿಲ್ ಬಂತು, ವಿಕ್ಟ್ರಿ ಆಗೇ ಬಿಡ್ತು. ಫಸ್ಟ್ ಮ್ಯಾಚು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಕೊನೆಗೂ ವಿಕ್ಟ್ರಿ ಆಯಿತು. ಈಗ ರೌಂಡ್ ನಂಬರ್ 2, ಈಗ ಏನಾಗುತ್ತೆ ನೋಡೋಣ. ಅದಕ್ಕೂ ಮುಂಚೆ ಎಲ್ಲ ಹೇಗಿದ್ದೀರಾ ಅಂತ ಬೇಗ ಬೇಗ ಆಗಿ ಕಮೆಂಟ್ ಮಾಡಿಬಿಡಿ. ಎಲ್ಲ ಚೆನ್ನಾಗೇ ಇರ್ತೀರ ಬಿಡಿ, ಹೆಂಗೂ ಕೊರೋನಾನು ಸ್ವಲ್ಪ ಕಮ್ಮಿ ಆಯಿತು, ಕಾಲೇಜೆಲ್ಲ ಸ್ಟಾರ್ಟ್ ಆಗಿರುತ್ತೆ, ಕಾಲೇಜು ಸ್ಕೂಲಸ್ಸು, ನಿಮ್ಮ ನಿಮ್ಮ ವರ್ಕೆಲ್ಲ ಮಾಡ್ತಾ ಇರ್ತೀರಿ, ಪರವಾಗಿಲ್ಲ. ಎಲ್ಲೇ ಇರಿ, ಹೇಗೆ ಇರಿ, ಮಾತ್ರ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬಾಯಲ್ಲಿ ಏನೇನೋ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹೋಗೋಣ ಈಗ ಮೇಲೆ, ಇದು ಡ್ರಾಗನ್ ಮೂಳೆ ಮೇಲಿಂದ ಹೋಗೋಣ. ಆಯಿತು, ಡೈನೋಸರ್ ಅನಿಸುತ್ತೆ ಇದು, ಹೇಳಿದ್ನಲ್ಲ ಆಗಿಂದ ಬಾಯಲ್ಲಿ ಏನೇನೋ ಬರ್ತಾಯಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಮೇಲೆ. ಮೇಲಿಂದ ಯಾರು ಬರ್ಬೋದು? ಹಾಂ, ಬಂದ ಬಂದ ಬಂದ, ನಮ್ಮ ಕಡೆಯವ್ನು ನೀನು ಹಾಕ್ಕೊಳ್ತೀಯ, ಬಂದೆ ಇರು ಮಗ, ಬಂದೆ. ಹಾಂ, ನಿನ್ನ ಕಡೆಯವ್ನು ಇನ್ನೊಬ್ಬ, ಇಬ್ಬರು ನಾಲ್ಕಾದರೂ ಗ್ರನೇಡ್ ಹಾಕ್ಬಿಡೋಣ, ಯಾಕಂದರೆ ಅವ್ರ ಟೀಮೇಟ್ ಯಾರು ಬಂದು ರಿವೈವ್ ಮಾಡಿದ್ರೆ ಕಷ್ಟ. ಇನ್ನು ಯಾರಾದರೂ, ಎಲ್ಲರೂ ಒಂದು ಕಿಲ್ ಕನ್ಫರ್ಮ್ ಆಯಿತು, ಇನ್ನೊಂದು ಬರುತ್ತೆ ಬಿಡಿ ಪರವಾಗಿಲ್ಲ, ಅದು ಕನ್ಫರ್ಮ್ ಆಯಿತು. ಯಾರು ಇಲ್ಲೇ ಇದ್ದಾನೆ ಒಬ್ಬ, ಕಬಾಬ್ ಮೇಕಡ್ಡಿ ಆಯಿತು. ಇದು ಯಾವುದೋ ನೂಬ್ ಮ್ಯಾಚ್ ಅಂತ ಕಾಣುತ್ತೆ. ಈ ಅಕೌಂಟಲ್ಲಿ ತುಂಬ ದಿನ ಆಗಿತ್ತು ಆಡಿ, ಇಂಟ್ರೆಸ್ಟು ಬರೋಲ್ಲ ಈ ಅಕೌಂಟ್ ಓಪನ್ ಮಾಡಿದ್ರೆ, ಅದೇನೋ ಗೊತ್ತಿಲ್ಲ. ನೋಡೋಣ, ನಮ್ಮ ಟೀಮೇಟ್ಗೆ ರಿವೈವ್ ಮಾಡಿಬಿಡೋಣ, ಪಾಪ ಅಷ್ಟೊತ್ತಿಂದ ಕಾಯ್ತಾಯಿದ್ರೆ. ಇನ್ನೂ ಎಲ್ಲೋ ಸೌಂಡ್ ಬರ್ತಾಯಿದ್ದಿಲ್ಲ, ಎಲ್ಲಿ ಎಲ್ಲಿ ಹುಡುಕಿ ಹೊಡೆಯೋಣ. ಟ್ರಿಬಲ್ ಕಿಲ್ ಆಗೈತೆ, ಕ್ವಾಟ್ರಿ ಕಿಲ್ನು ನಾವೇ ಮಾಡಿಬಿಡೋಣ, ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ, ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಏನಾರ ವಿಷಯ ಇದ್ದರೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಕನ್ನಡಿಗರನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಈಗ ರೌಂಡ್ ನಂಬರ್ 3, ಈ ರೌಂಡಲ್ಲಿ ಏನಾಗುತ್ತೆ, ಐ ಥಿಂಕ್ ಈ ರೌಂಡ್ ಪೂರ ನಾನೇ ಕ್ಲಿಯರ್ ಮಾಡ್ತೀನಿ ಅನಿಸುತ್ತೆ, ನೋಡೋಣ. ಆ ಬಂಡಲ್ನ ತೆಗೆಯೋಣ ಅಂತ ತುಂಬ ಕಷ್ಟಪಡ್ತಾಯಿದ್ದೀನಿ, ನೋಡೋಣ ಬಂದರೆ ಎಷ್ಟು ಡೈಮಂಡ್ಗೆ ಬಂತು ಏನು ಅಂತ. ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸ್ವಲ್ಪ ಈ ಹ್ಯಾಂಡ್ ಇದಕ್ಕೆ ಅದೇನದಂತಾರಪ್ಪ, ಹ್ಯಾಂಡ್ ಸ್ಕಿನ್ನು, ಅದೇನೋ ಗೊತ್ತಿಲ್ಲ, ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹ್ಯಾಂಡ್ ಸ್ಕಿನ್ಗೆ ಸುಮಾರು ಡೈಮಂಡ್ ಖರ್ಚಾಗಿದೆ, ಅದು ವೀಡಿಯೋ ಮಾಡಿದ್ದೀನಿ, ಬಿಡಬೇಕಾ ಬೇಡವಾ ಅಂತ ಹೇಳಿ ನೋಡೋಣ. ಇಲ್ಲಿ ಹೋಗಿತ್ತಾ ಇದ್ದೀನಿ ಥರ್ಡ್ ರೌಂಡು, ಏನಾಗುತ್ತೆ, ಯಾರೂ ಇಲ್ಲ, ಯಾರೂ ಇಲ್ಲ, ಏನೂ ಮಾಡಬೇಕು. ಇಲ್ಲಿ ಓಡೋದಾ, ಅವನಿಗೆ ಕಾಯ್ತಾ ನಿಂತ್ಕಂದೆ, ಅವ್ನು ನೋಡ್ಬಿಟ್ಟಿದ್ದಾನೆ, ಅವ್ನು ಹೊಡೆದ್ಬಿಟ್ಟು. ಇದೇನು ಗೊತ್ತಿಲ್ಲ, ಫ್ಯಾಮಸ್ ಮಾತ್ರ ಮಸ್ತು, ಆದರೆ ಅದು ಟ್ರಿಬಲ್ ಬುಲೆಟ್ ಅಷ್ಟೇ ಅಲ್ವಾ ಫೈರ್ ಹಾಕೋದು, ಅದಕ್ಕೆ ಸ್ವಲ್ಪ ಇದಾಗುತ್ತೆ, ಡ್ರ್ಯಾಗು ಮಾಡೋಕ್ಕಾಗಲ್ಲ ಫ್ಯಾಮಸಲ್ಲಿ ಅಷ್ಟೇ. ಆದರೆ ಕಿಲ್ ಮಾತ್ರ ಆರಾಮಾಗಿ ತೆಗಿಬೋದು ಈಸಿಯಾಗಿ. ಹಿಂದೆ ಯಾರೋ ಹೊಡೆದಂಗೆ ಐತಲ್ಲ ನನಗೆ, ನೋಡೋಣ, ಹುಡುಕಿ ಹೋಗಿ ಹೊಡಿಯೋಣ ನಾವು. ಎಲ್ಲಿದ್ದಾನಪ್ಪ ಅವನು, ಎಲ್ಲೂ ಸಿಗ್ತಾ ಇಲ್ಲ. ಇನ್ನೂ ಮೂರು ಜನ ಅಲೈವ್ ಇದ್ದಾರೆ. ಹಾಂ, ಇಲ್ಲೇ ಅವನು, ಇಲ್ಲೆಲ್ಲ ಹುಡುಕಿ ಹೋದರೂ ಸಿಗಲಿಲ್ಲ, ಕೊಡ್ತೀವ ನಾವು, ಇಲ್ಲ ಬಿಡಲ್ಲ, ಹೆಗ್ಬೀಳ್ತಾ ಇಲ್ಲ ಅನಿಸುತ್ತೆ. ಇನ್ನೂ ಆ ಕಡೆ ಇಬ್ಬರು ಅಲೈವ್, ಮೂರು ಜನ ಆಗೋದ್ರು, ಅವ್ನಿಗೆ ರಿವೈವ್ ಮಾಡಿಬಿಟ್ರು. ಹೋಗೋಣ ಈಗ, ಮೂರು ಜನನು ನಾನೇ ಹೊಡಿಬೇಕು, ಹೊಡಿಬೇಕು ಅಂತಲೇ ಹೋಗೋಣ, ಏನಾಗುತ್ತೆ ನೋಡೋಣ. ಗ್ರನೇಡ್ ಹಾಕ್ಬಿಡೋಣ ಮೇಲೆ, ಐ ಥಿಂಕ್ ಇಬ್ಬರು ಇದ್ದಾರೆ ಅಂತ ಕಾಣಿಸುತ್ತೆ, ಒಬ್ಬ ನಾಲ್ಕಾದ, ನನಗೆ ಇದಾಗೋಯ್ತು ಡ್ಯಾಮೇಜ್ ಕೊಟ್ಬಿಡ್ತು ನಾನು ಗ್ರನೇಡು. ಆಯಿತು, ಕೊನೆಗೂ ಥರ್ಡ್ ರೌಂಡು, ಎಷ್ಟು ಕಿಲ್ ಆಯ್ತು ಅಂತ ನೋಡಲಿಲ್ಲ, ಐ ಥಿಂಕ್ ಆಯಿತು ಅನಿಸುತ್ತೆ, ನನ್ನದೇ 4 ಕಿಲ್ಲು. ಲಾಸ್ಟ್ ರೌಂಡ್, 4th ರೌಂಡು, ಎಲ್ಲನ ತೊಗೊಂಡು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಸುಮಾರು ದಿನದಿಂದ ಏನೋ ಮಾಡೋಣ ಅಂತ ಎಷ್ಟು ವೀಡಿಯೋಗೆ ತೆಗೆದ್ರು ಏನೂ ಸಿಗ್ತಾ ಇರಲಿಲ್ಲ. ಅಂದರೆ ಏನು ಅಂದರೆ, ತಪ್ಪು ತಿಳ್ಕೊಬೇಡಿ, ನೀವೆಲ್ಲ ತಪ್ಪು ತಿಳ್ಕೊಂಡಿರ್ತೀರ ಅಂತ ಗೊತ್ತು,
ಅಂದರೆ ಸ್ಕ್ರಿಪ್ಟು, ಸ್ಕ್ರಿಪ್ಟ್ಗೇನು ಸಿಗ್ತಾ ಇರಲಿಲ್ಲ ಅಂತ ಅಷ್ಟೇ. ಎಷ್ಟು ಗೇಮ್ಸ್ ಆಡಿದೆ ಅಂದರೂ ಮಾಡೋಕ್ಕೆ ಬೋರ್ ಆಯ್ತಿತ್ತು. ಏನಕ್ಕಂದರೆ ಕಾಲೇಜ್ ಹೋಗಬೇಕು, ಅಲ್ಲಿಂದ ಬೇರೆ ಬರಬೇಕು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ. ನನ್ನ ಗುರಿ ಏನಂದರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಹೋಗೋಣ, ಇಲ್ಲಿ ಯಾರು ಬರ್ಬೋದು, ಅಲ್ಲಿ ಫೈರ್ ಆಯಿತು ಅನಿಸುತ್ತೆ. ಹಾಂ ಇಲ್ಲೇ ಹೋದೆ, ಬರ್ತಾ ಬಿಡಿ ಅವನು. ಹಿಂದಿಂದ ಯಾವನು ಹೊಡೆದ್ನಲ್ಲ, ಹಾಂ ಓಕೆ. ಅವನಿಗೆ ಹೆಡ್ ಬೀಳುತ್ತೆ ಅನ್ಸುತ್ತೆ. ಹಾಂ ಹೆಡ್ಡು, ಅವರು ಕಿಲ್ ಕನ್ಫರ್ಮ್ ಮಾಡ್ತಾರೆ ಬಿಡಿ. ಇನ್ನು ನೆಕ್ಸ್ಟು ಎಲ್ಲಿದ್ದಾನೋ ಎಲ್ಲಿದ್ದಾನೋ, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ, ಇನ್ನೊಬ್ಬ ಅಷ್ಟೇ ಇರೋದು. ನೋಡೋಣ, ಅಲ್ಲಿರ್ಬೋದು ಅನಿಸುತ್ತೆ. ಗ್ರನೇಡ್ ಹಾಕ್ಬಿಡೋಣ ಅದಕ್ಕೊಂದು. ಇನ್ನೇನಿಲ್ಲ, ಅದೇ ಬಂಡಲ್ ತೆಗೆಯೋ ವೀಡಿಯೋ ಬೇಕಂದರೆ ಹೇಳಿ ಮಾಡೋಣ. ಹಾಂ ಒಳ್ಳೆ ಹೆಡ್ ಬಿದ್ದೈತೆ, ಹೆಡ್ ಶಾರ್ಟಲ್ಲಿ ಕಿಲ್ಲೇ ಬಂದ್ಬಿಡ್ತು. ವೀಡಿಯೋ ಬೇಕಂದರೆ ಹೇಳಿ ಬಿಡ್ತೀನಿ. ಮತ್ತು ಪ್ರತಿದಿನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪ್ರತಿದಿನ ಒಂದೊಂದು ವೀಡಿಯೋ. ಆದರೆ ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನು ಕೇಳಲ್ಲ. ಫ್ರೀಯಾಗಿ ಸಪೋರ್ಟ್ ಮಾಡೋದು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನೆಕ್ಸ್ಟ್ ಮೀಟ್ ಇನ್ ದ ವೀಡಿಯೋ. It's caught in the crossfire.